morning to all. Okay. Now, ನಿನ್ನೆ ಅವಧಿಯಲ್ಲಿ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಬಣ್ಣದ ಹಕ್ಕಿ ಅನ್ನೋ ಒಂದು ಪದ್ಯಭಾಗವನ್ನ ಕುರಿತು ತಿಳ್ಕೊತಾ ಇದ್ವಿ. ಅಂದ್ರೆ ಬಣ್ಣದ ಹಕ್ಕಿ ಒಂದು ಪದ್ಯಭಾಗದಲ್ಲಿ ಪುಟ್ಟಿ ಯಾವ ರೀತಿ ಬಣ್ಣದ ಹಕ್ಕಿಯನ್ನ ಕರೀತಾ ಇದ್ರು ಅಂತ ಹೇಳಿ ನೋಡ್ತಾ ಇದ್ವಿ. ಹೌದಾ? ನಿನ್ನೆ ದಿನ ಈ ಪದ್ಯದಲ್ಲಿ ಪುಟ್ಟಿ ಯಾವ ರೀತಿ ಹಕ್ಕಿಯ ಜೊತೆ ಸಂಭಾಷಣೆ ಮಾಡ್ತಾಳೆ ಅಂತ ಹೇಳಿ ನಾವು ಕಲ್ತೀವಿ. ಹೌದಾ? ಇವತ್ತೇನ್ ಮಾಡೋಣ, ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ನಿನ್ನೆ ಪುಟ್ಟಿ ಯಾವ ರೀತಿ ಬಣ್ಣದ ಹಕ್ಕಿಯನ್ನ ಕರಿತಾ ಇದ್ರು ಅಂತ ಹೇಳಿ ನೋಡಿದ್ರಿ. ಹೆಂಗ್ ಕರೆದ್ಲು? ಅಕ್ಕಿ ಜೊತೆ ಏನಿದ್ರ ಗೆಳೆಯರು ಯಾರು ಆಟ ಆಡೋದು ಇರ್ಲಿಲ್ಲ. ಹೌದಿಲ್ಲ, ಆಟ ಆಡೋದು ಇರ್ಲಿಲ್ಲ. ಅದಕ್ಕೋಸ್ಕರ ಅವಳು ಏನ್ ಮಾಡ್ತಾ ಇದ್ರು, ಹಕ್ಕಿಯನ್ನ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ನನಗೆ ಕಳೆಯೋಕೆ ಸಮಯ ಆಗ್ತಾ ಇಲ್ಲ, ಸಮಯವನ್ನ ಹೆಂಗ್ ದೂಡೋದು, ಸಮಯವನ್ನ ಹೆಂಗ್ ಕಳಿಲಿ, ಆಟ ಆಡಕ್ಕೆ ನನಗೆ ಸ್ನೇಹಿತರು ಯಾರೂ ಇಲ್ಲ. ಅದಕ್ಕೆ ನೀ ಏನ್ ಮಾಡು, ಹಕ್ಕಿ ಕೆಳಗ್ ಬಾ, ಬಣ್ಣದ ಹಕ್ಕಿ ಕೆಳಗ್ ಬಾ, ನಾ ನಿನ್ ಜೊತೆ ಏನ್ ಮಾಡ್ತೀನಿ, ಆಟ ಆಡಕ್ ಹೋಗ್ತೀನಿ, ನನ್ನ ಜೊತೆ ಆಟ ಆಡಕ್ ಬಾ ಅಂತ ಹೇಳಿ ಪುಟ್ಟಿ ಬಣ್ಣದ ಹಕ್ಕಿಯನ್ನ ಕರಿತಾ ಇದ್ರು. ಹೌದಾ? ಮತ್ತೇನಂತಾಳ? ಅಪ್ಪ ಪೇಟೆಗೆ ಹೋಗ್ಯಾನ, ಅವ್ವ ನೀರಿಗೆ ಹೋಗ್ಯಾಳ. ಅಪ್ಪ ಪೇಟೆ ಹೋಗ್ಯಾನು, ಅವ್ವ ನೀರಿಗೆ ಹೋಗ್ಯಾಳ. ಅವ್ರಿಬ್ರು ಬಂದ ಮೇಲೆ ನಿನಗೆ ಏನ್ ಕೊಡಿಸ್ತೀನಿ, ಮಣ್ಣನ್ನ ಕೊಡಿಸ್ತೀನಿ ಅಂತ ಕರಿತಾ ಇದ್ರು. ಹೌದಿಲ್ಲ, ದಿನ ದಿನ ನೀವೆಲ್ಲ ನೋಡಿದ್ರಿ ಯಾವ ರೀತಿ ಬಣ್ಣದ ಹಕ್ಕಿಯನ್ನ ಅಷ್ಟು ಸುಂದರವಾಗಿ ಅವ್ರು ಕೂಡ್ತಾ ಇದ್ರು ಬಾ ಕೆಳಗು ಅಂತ ಹೇಳಿ. ಹೌದಾ? ಅದಕ್ಕ ಹಕ್ಕಿ ಅಕ್ಕಿ ಮಾತನ್ನ ಕೇಳ್ತಾ ಇದೆ, ಅಕ್ಕಿ ಹಣ್ಣನ್ನ ಕೊಡ್ತೀನಿ, ತಿನ್ನೋದು ಹಣ್ಣನ್ನ ಕೊಡ್ತೀನಿ, ಬಾ ನನ್ ಜೊತೆ ಆಟ ಆಡಕ ಅಂತ ಹೇಳಿ ಕರಿತಾ ಇದ್ರು. ಅಷ್ಟೇ ಅಲ್ಲ, ನೀ ಏನ್ ಮಾಡು, ನಿನ್ ಜೊತೆ ನಾ ಹಾರಬೇಕಾಗೈತಿ, ಎಲ್ಲ ಆಕಾಶದಲ್ಲಿ ಹಾರಬೇಕಾಗೈತಿ. ಹೌದಾ? ಆಕಾಶದಲ್ಲಿ ಹಾರಕ್ ಆಗತ್ತಾ? ಆಗಲ್ಲ. ಅದಕ್ಕ ಹಕ್ಕಿ ಬಣ್ಣದ ಹಕ್ಕಿ ನಿನ್ ತರ ಏನ್ ಮಾಡು, ನನಗೆ ಎರಡು ರೆಕ್ಕೆ ಹಚ್ಚು. ಎರಡು ರೆಕ್ಕೆ ಹಚ್ಚಿದಿ ಅಂತಂದ್ರೆ ಏನ್ ಮಾಡ್ತೀನ, ನಿನ್ ಜೊತೆ ಆಕಾಶದಲ್ಲಿ ಹಾರಾಡ್ತೀನಿ, ಹಾರಾಡಿ ಏನ್ ಮಾಡ್ತೀನಿ, ನಿನ್ ಜೊತೆ ಆಟ ಆಡ್ತೀನಿ ಅಂತ ಹೇಳಿ ಪುಟ್ಟಿ ಬಣ್ಣದ ಹಕ್ಕಿಯನ್ನ ಕರಿತಾ ಇದ್ದಾಳೆ. ಹೌದಾ? ಆಮೇಲೆ ಏನ್ ಕರಿತಾಳ ಅವಳು? ಆ ಹಿಂಗಡೆ ನಿನ್ ತರ ಎಲ್ಲ ಪಕ್ಕ ಹಚ್ಚು, ಪುಕ್ಕ ಹಚ್ಚು, ಹಕ್ಕಿ ಹಂಗ ಹಾರಾಡಕ್ ಬರುತ್ತೇನ, ಇನ್ನ ಎರಡು ಪುಕ್ಕ ಇರ್ತಾವ ನೋಡ್ರಿ ಹಕ್ಕಿಗೆ, ಅಂದಾಗ ಹಾರಾಕ್ ಬರುತ್ತೆ. ಹಂಗ ನನಗೂ ಏನ್ ಮಾಡು, ಎರಡು ರೆಕ್ಕೆ ಹಚ್ಚು ಎಲ್ಲಿ ಹಿಂದ್ಗಡೆ, ಅಷ್ಟೇ ಅಲ್ಲ ನೆತ್ತಿ ಮೇಲೆ ಒಂದು ಜುಟ್ಟ ಹಚ್ಚು. ನೀವೆಲ್ಲ ಪಕ್ಷಿಗಳಿಗೆ ನೋಡ್ತೀರಿ ಜುಟ್ಟಿರತ್ತ, ಹೌದಾ? ಅಂತ ಜುಟ್ಟ ಏನ್ ಮಾಡು, ನನ್ ನೆತ್ತಿ ಮೇಲೆ ಹಚ್ಚು ಅಂತ ಹೇಳಿ ಯಾರು ಕರಿತಾ ಇದ್ದಾರೆ, ಪುಟ್ಟಿ ಆ ಹಕ್ಕಿಯನ್ನ ಕರಿತಾ ಇದ್ದಾಳೆ. ಅದಕ್ಕೋಸ್ಕರ ಹಕ್ಕಿ ಏನ್ ಮಾಡತ್ತ, ಅವಳನ್ನು ನೋಡ್ತಾನೇ ಇರತ್ತ. ಏನ್ ಕೇಳ್ತಾ ಇದ್ದಾಳೆ, ನನ್ನ ಇಷ್ಟು ಸುಂದರವಾಗಿ ಕರಿತಾ ಇದ್ದಾಳಲ್ಲ. ಅದಕ್ಕೆ ಪುಟ್ಟಿ ಮತ್ತಂತಾಳ, ಮೆಲ್ಲನೆ ಮೆಲ್ಲನೆ ಹಾರಲು ಹಚ್ಚು, ರೆಕ್ಕೆ ಹಚ್ಚಿದ್ರೆ ಸಾಕ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಮೆಲ್ಲನೆ ಮೆಲ್ಲನೆ ಏನ್ ಮಾಡ್ಬೇಕು, ನಾನು ಆಕಾಶಕ್ಕೆ ಹಾರ್ಬೇಕು. ಅದಕ್ಕೋಸ್ಕರ ನೀ ಏನ್ ಮಾಡ್, ನನಗ ಮೆಲ್ಲನೆ ಮೆಲ್ಲನೆ ಹಾರೋದನ್ನ ಕಲಿಸು, ರೆಕ್ಕೆ ಹಚ್ಚು, ಮೆಲ್ಲನೆ ಮೆಲ್ಲನೆ ಬೇರೆ ಹಾರಲು ಹಚ್ಚು ಅಂತ ಹೇಳಿ ಪುಟ್ಟಿ ಬಣ್ಣದ ಹಕ್ಕಿಯನ್ನ ಕರಿತಾ ಇದ್ದಾಳೆ. ಮತ್ತೇನ್ ಹೇಳ್ತಾಳ, ನಾನು ನೀನು ಇಬ್ಬರು ಕೂಡಿ, ಇಬ್ರು ಸೇರಿ ಬಣ್ಣದ ಹಕ್ಕಿ ಮತ್ತು ಪುಟ್ಟಿ ಇಬ್ರು ಸೇರಿ ಏನ್ ಮಾಡಕತ್ತಾರ, ಪುಟ್ಟಿ ಕರಿತಾ ಇದ್ದಾಳೆ, ಮುಗಿಲಿನ ಮೇಲೆ ಹಾರೋಣ ಬಾ, ನಾನು ನೀನು ಇಬ್ರು ಕೂಡಿ ಕೂಡ ಮುಗಿಲಿನ ಹಾರೋಣ, ಇಬ್ರಿಗೂ ರೆಕ್ಕೆ ಬಂದಿರ್ತಾವ, ಮೇಲೇನ್ ಮಾಡೋಣ ಹಾರೋಣ, ಹಾರುತ್ತ ಏನ್ ಮಾಡೋಣ, ನಲಿಯೋಣ ಅಂತ ಕರಿತಾ ಇದ್ದಾಳೆ. ಅಲ್ಲಿಂದಿತ್ತ ಇಲ್ಲಿಂದ ತ ಪಕ್ಷಿಗಳು ನೋಡ್ರಿ ಹೆಂಗ್ ಒಮ್ಮೆ ಹಿಂಗ್ ಹೋದ್ ಅಂದ್ರ ಮತ್ತೆ ಹಿಂಗ್ ರೌಂಡ್ ಆಗ್ಬಿಡ್ತಾವ. ಹಂಗೆ ಇಬ್ರು ಏನ್ ಮಾಡೋಣ, ಅಲ್ಲಿಂದಿತ್ತ ಇಲ್ಲಿಂದಿತ್ತ ಏನ್ ಮಾಡೋಣ, ಹಾರೋಣ ಅಂತ ಹೇಳಿ ಏನ್ ಮಾಡಕತ್ತಾಳವಳು, ಪಕ್ಷಿಯನ್ನ ಕರಿತಾ ಇದ್ದಾಳೆ. ಹೌದಾ? ಇಷ್ಟೆಲ್ಲ ನಿನ್ನೆ ದಿನ ನಾವು ನೋಡಿದ್ವಿ ಪುಟ್ಟಿ ಯಾವ ರೀತಿ ಅದನ್ನ ಕರೆದ್ರು ಅಂತ. ಹೌದಾ? ಹಂಗಾದ್ರೆ ಇವತ್ತೇನ್ ಮಾಡೋಣ, ಈ ಅಭ್ಯಾಸವನ್ನ ಬಿಡಿಸೋಣ ಅಂತ ಹೇಳಿದೆ. ಹೌದಾ? ಅಭ್ಯಾಸ ಏನಿದೆ, ಮೊದಲಿಗೆ ನೋಡ್ರಿ, ಒಂದಿಷ್ಟು ಪದ್ಯದ ಲೈನ್ಗಳನ್ನ ಕೊಟ್ಟಾರ. ಏನ್ ಕೊಟ್ಟಾರು ಅಭ್ಯಾಸದಲ್ಲಿ ಕೊಟ್ಟಾರ, ಏನ್ ಕೊಟ್ಟಾರ? ಮೊದಲೇ ಪ್ರಶ್ನೆ ಒಳಗ ಅವಳಿಗೆ ಏನ್ ಕೊಟ್ಟಾರು, ಪದ್ಯದ ಮುಂದಿನ ಸಾಲುಗಳನ್ನು ಹೇಳಿ. ನಿಮ್ಗೊಂದು ಪದ್ಯದ ಲೈನ್ ಕೊಟ್ಟಾರ, ಆ ಮುಂದಿನ ಲೈನ್ಗಳನ್ನ ನೀವು ಹೇಳಬೇಕು.
ತಾಯಿ ಗಾಡಿ. ಹೌದಾ? ಗೆಳೆಯರ ಆರೋಗ್ಯ ಯಾರೂ ಇಲ್ಲ, ಅದಕ್ಕೋಸ್ಕರ ಏನ್ ಮಾಡ್ಲಿ, ನಿನ್ ಜೊತೆ ಆಟ ಆಡ್ಬೇಕು. ಇನ್ನು ಎರಡನೇ ಲೈನ್ ಇದೆ ಲೈನ್, ಎರಡನೇ ಲೈನ್ ಏನಿದೆ? ಅವನು ಬರಲಿ ಅಪ್ಪನು ಬರಲಿ, ಏನಿದೆ? ಅವನು ಬರಲಿ ಅಪ್ಪನು ಬರಲಿ. ಹೌದಾ? ಇದ್ರ ಮುಂದಿನ ಏನಿದೆ? ಅವನು ಬರಲಿ ಅಪ್ಪನು ಬರಲಿ, ಏನ್ ಕೊಡ್ತಂತ ಅವಕ್ಕೆ ಹಕ್ಕಿಗೆ? ತಿನ್ನಲು ಹಣ್ಣನ್ನು ಕೊಡಿಸುವೆ. ತಿನ್ನಲು ಹಣ್ಣನ್ನು ಕೊಡಿಸುವೆನು ಅಂತ ಕರಿತಾ ಇದ್ದಾರೆ. ಕೊಡಿಸುವೆನು ನಿಮಗೆ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ಇನ್ನ ನಾನು ಪದ್ಯದ ವಾಕ್ಯ ಏನು ಕೊಟ್ಟರು? ನಾನು ನೀನು ಇಬ್ಬರು ಕೂಡಿ, ನಾನು ನೀನು ಇಬ್ಬರು ಕೂಡಿ, ನಾನು ನೀನು ಇಬ್ಬರು ಕೂಡಿ ಎಲ್ಲಿ ಹೋಗೋಣ ಅಂತ ಅದಕ್ಕೆ ನೋಡು. ಮುಂದಿನ ಪದ್ಯದ ವಾಕ್ಯ ಏನು? ನಾನು ನೀನು ಇಬ್ಬರು ಕೂಡಿ ಏನ್ ಮಾಡೋಣ? ಮುಗಿಲಿನ ಕಡೆಗೆ ಹಾರುವ ಬಾ. ಎಲ್ಲಿ ಹೋಗೋಣ? ಆಕಾಶಕ್ಕೆ ಹೋಗೋಣ. ಮುಗಿಲಿನ ಕಡೆಗೆ, ಮುಗಿಲಿನ ಕಡೆಗೆ ಹಾರುವ ಬಾ. ಸರಿನಾ? ಅಂದ್ರೆ ಒಂದು ಪದ್ಯದ ವಾಕ್ಯವನ್ನ ಕೊಟ್ಟೇನಿದ್ದಾರೆ, ಈಗ ಮುಂದಿನ ವಾಕ್ಯವನ್ನ ಹೇಳಬೇಕು. ಗೊತ್ತಾಯ್ತಲ್ಲ? ಸರಿ, ಇನ್ನ ಪ್ರಶ್ನೆ ನಂಬರ್ ಎರಡು. ಪ್ರಶ್ನೆ ನಂಬರ್ ಎರಡು ಏನಿದೆ ನೋಡೋಣ. ಪ್ರಶ್ನೆ ನಂಬರ್ ಎರಡು ಏನಿದೆ? ಪ್ರಶ್ನೆ ನಂಬರ್ ಆರು ಏನು? ಈ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರ ಬರೆಯುವುದು. ಏನು? ಒಂದು ವಾಕ್ಯ ಕೊಟ್ಟಾರ, ಒಂದು ಪ್ರಶ್ನೆ ಕೇಳ್ಯಾರ, ಮತ್ತ ಆಮೇಲೆ ಒಂದು ವಾಕ್ಯ ಕೊಟ್ಟಾರ. ಆ ವಾಕ್ಯದಲ್ಲಿ ಏನ್ ಮಾಡಿದ್ವಿ? ಒಂದು ಪದ ಇಲ್ಲ. ಒಂದು ವಾಕ್ಯದಲ್ಲಿ ಒಂದು ಪದ ಇಲ್ಲ, ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಆ ಪದವನ್ನ ನಾವು ಏನ್ ಮಾಡ್ತೀವಿ? ತುಂಬಬೇಕಾಗಿರ್ತೀವಿ. ಅದು ಯಾವ ಪದ ಅನ್ನೋದನ್ನ ನಾವು ಏನ್ ಮಾಡ್ಬೇಕು? ಆ ಪದವನ್ನ ಏನ್ ಮಾಡ್ಬೇಕಾಗಿ? ಗುರುತಿಸ್ಬೇಕಾಗೈತಿ. ಯಾವ್ದು ಒಂದೇ ಪ್ರಶ್ನೆ? ಒಂದೇ ಪ್ರಶ್ನೆ ಏನಿದೆ ಆ ಒಳಗ? ಒಂದೇ ಪ್ರಶ್ನೆ ಏನಿದೆ? ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಮಗು ಯಾವ ಹಕ್ಕಿಯನ್ನ ಕರೆಯುತ್ತಿದೆ ನೋಡಿ? ಯಾವ ಹಕ್ಕಿಯನ್ನ ಕರೀತಾ ಇತ್ತು ಮಗು? ಹೆಣ್ಣಿನಲ್ಲಿ ಹಕ್ಕಿ ಹೆಸರಿದೆ. ಯಾವ ಹಕ್ಕಿ? ಬಣ್ಣದ ಹಕ್ಕಿ. ಮಗು ಯಾವ ಹಕ್ಕಿಯನ್ನ ಕರಿತಾ ಇದೆ ಅಂದ್ರೆ ಏನ್ ಹೇಳ್ಬೇಕು? ಬಣ್ಣದ ಹಕ್ಕಿಯನ್ನ ಕರೆಯುತ್ತಿದೆ ಮಗು. ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ, ಕರೆಯುತ್ತಿದೆ. ಹೌದಾ? ಇಲ್ಲಿ ಯಾವ ಪದವನ್ನ ತುಂಬಿದಂಗ ಅರ್ತಿಮ? ಬಣ್ಣದ. ಈ ಪದವನ್ನ ಏನ್ ಮಾಡಬೇಕು? ಇಲ್ಲೇ ಖಾಲಿ ಬಿಟ್ಟ ನಿಮಗಲ್ಲಿ, ಅದಕ್ಕ ಆ ಪದವನ್ನ ನೀವಲ್ಲಿ ತುಂಬಬೇಕು. ಇನ್ನು ಎರಡನೇ ಏನಿದೆ? ಎರಡನೇ ಪ್ರಶ್ನೆ ನೋಡಿ. ಅವ್ವ ಎಲ್ಲಿಗೆ ಹೋಗಿಯಳು? ಹುಟ್ಟಿ ಹೇಳ್ತಾಳ ಅವ್ವ ಎಲ್ಲಿಗೆ ಹೋಗ್ಯಾಳ ಅಂತ ಹೇಳಿ. ಬಣ್ಣದ ಹಕ್ಕಿಗೆ ಎಲ್ಲಿಗೆ ಹೋಗಿ ಅಂತ ಹೇಳ್ತಾಳು? ಎಸ್, ನೀರಿಗೆ ಹೋಗಿ ಅಳು. ಎಲ್ಲಿಗೆ? ನೀರಿಗೆ. ಅವನು ಎಲ್ಲಿಗೆ ಹೋಗಿಯಳು? ನೀರಿಗೆ, ನೀರಿಗೆ ಹೋಗಿಗಳು. ಸರಿನಾ? ಅಂದ್ರೆ ಯಾವ ಪದವನ್ನ ತುಂಬಿದಂಗ ಅಂತ ನಾವು ಬಿಟ್ಟ ಜಾಗದಲ್ಲಿ ನೀರಿಗೆ ಈ ಪದವನ್ನ ತುಂಬಿದ ಹಾಗೆ ಆಯ್ತು. ಇನ್ನು ಮೂರನೇ ಏನಿದೆ ಬರ್ಕೋಬೇಕು? ಎಲ್ಲರೂ ಸೀರ್ ಪೆನ್ಸಿಲೇ ಬರ್ಬೇಕು. ಮಗು ತಿಂದನು ಏನೆಂದು ಕೊಡಿಸುವೇನು ಎಂದಿತ್ತು. ನೋಡಿ ಪುಟ್ಟಿ ಬಣ್ಣ ಹಾಕಿ ಏನ್ ಕೊಡಿಸ್ತಾಳ? ಅಪ್ಪ ಅವ ಬಂದ್ಮೇಲೆ ಏನ್ ಕೊಡಿಸ್ತಾಳಕ್ಕಿ? ಎಸ್, ಹಣ್ಣನ್ನು ಕೊಡಿಸುವೇನು. ಹಣ್ಣನ್ನ ಕೊಡಿಸ್ತಂತ ಕರಿತಾಳವಳು. ಅದಕ್ಕೋಸ್ಕರ ನೀವು ಏನ್ ತುಂಬೇಕಲ್ಲಿ? ಮೂರನೇದು ಮಗು ತಿನ್ನಲು ಹಣ್ಣನ್ನು ಹಣ್ಣನ್ನು ಕೊಡಿಸುವೆನು.
ಸರಿನಾ? ಸರಿ, ಇನ್ನು ಮುಂದೆ ಓಕೆ ಎಲ್ಲರೂ ಬರ್ಕೊಂಡ್ರ ಈ ಪ್ರಶ್ನೆಯಲ್ಲಿ ಏನಿದೆ, ಈ ಪ್ರಶ್ನೆಯಲ್ಲಿ ಏನಿದೆ, ಆವರಣದಲ್ಲಿ ಇರುವ ಪದಗಳಲ್ಲಿ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಏನು ಒಂದಿಷ್ಟು ಪದಗಳನ್ನ ಕೊಡ್ತಾರೆ ನಿಮ್ಮ ಬಾಕ್ಸ್ನಲ್ಲಿ, ಒಂದಿಷ್ಟು ಪದಗಳ ಏನು, ಹಚ್ಚು, ಬೇಗೆ, ಹಾಡಲು, ಹಾರುವ, ಜುಟ್ಟ, ಇಷ್ಟು ಪದಗಳನ್ನ ನಿಮ್ಗೆ ಕೊಟ್ಟಾರ ಹೌದಾ? ಇಷ್ಟು ಪದಗಳನ್ನ ನಿಮ್ಗೆ ಕೊಟ್ಟಾರ, ನೀವೇನ್ ಮಾಡ್ಬೇಕು, ಕೆಳಗಡೆ ಕೊಟ್ಟಂತ ವಾಕ್ಯಗಳಲ್ಲಿ ಯಾವ ಪದ ಸೂಕ್ತ ಆಗ್ತದ್ಯ ಅದನ್ನ ತುಂಬಬೇಕು. ಏನು ಒಂದೇ ಪ್ರಶ್ನೆ, ಬಾಬಾ ಬಾಬಾ ನನಗೂ ಇಲ್ಲಿ ಖಾಲಿ ಬಿಟ್ಟಾರ ಕಲಿಸು, ಏನನ್ನ ಕಲಿಸ್ಬೇಕು, ಇಲ್ಲಿ ಖಾಲಿ ಬಿಟ್ಟ ಸ್ಥಳ ಬಾಬಾ ನನಗೂ ಡ್ಯಾಶ್ ಕಲಿಸು, ಇಲ್ಲಿ ಮೇಲಿನ ಪದಗಳಲ್ಲಿ ಯಾವ ಹೊಂದಿ ಹಾಡಲು ಏನ್ ಕಲಿಸ್ಬಿಟ್ಟು ಹಾಡಲು ಅಂದ್ರೆ ಯಾವ ತುಂಬಿಲ್ಲಿ ಹಾಡಲು ಈ ಪದವನ್ನ ತುಂಬಬೇಕು ಸರಿನಾ? ಇಲ್ಲಿ ಎರಡನೇ ಯಾವುದು ಪದ, ಅಪ್ಪನು ಡ್ಯಾಶ್ ಡ್ಯಾಶ್ ಹೋಗಿ ಅಂತ, ಅಪ್ಪನು ಕಲಿತರಲ್ಲಿ, ಅಪ್ಪನು ಡ್ಯಾಶ್ ಹೋಗಿ ನಾನು ಎಲ್ಲಿಗೆ ಹೋಗಿದ್ದ, ಎಸ್ ಪೇಟೆಗೆ ಹೋಗಿದ್ದನು, ಎಲ್ಲಿ ಪೇಟೆಗೆ ಇಲ್ಲೇ ಈ ಪದವನ್ನ ಇರ್ತದೆ ಪೇಟೆಗೆ ಸರಿನಾ? ಇನ್ನು ಮೂರನೇದು ಏನಿದೆ, ನನಗೂ ಎರಡು, ನನಗೂ ಎರಡು ರೆಕ್ಕೆಯ ಡ್ಯಾಶ್, ಯಾವ ಪದ ತುಂಬದಿಲ್ಲಿ ಮೇಲಿನ ಪದಗಳಲ್ಲಿ ಯಾವುದು, ಇದಂತೂ ಹೋಯ್ತು ಇದು ಹೋಯ್ತು ಹೌದಾ? ಇನ್ನು ಉಳಿದ್ರು ಯಾವುದಂದ್ರೆ ಹಚ್ಚು ಹಾರುವ ಚುಟ್ಟನು, ಯಾವ ಪದ, ಹಚ್ಚು, ಎರಡು ರೆಕ್ಕೆಯನ್ನ ಹಚ್ಚು ಅಂತ ಹೇಳ್ತಾಳ ಹೌದಾ, ಹಚ್ಚು ಸರಿನಾ? ಇನ್ನ ನೆಕ್ಸ್ಟ್ ಪ್ರಶ್ನೆ ಯಾವುದು, ನೆತ್ತಿಯ ಮೇಲೆ, ಎಲ್ಲಿ ನೆತ್ತಿಯ ಮೇಲೆ ಇರೈತಿ ನೋಡ್ರಿ, ನಾಲ್ಕನೇದೇನಿದೆ, ನೆತ್ತಿಯ ಮೇಲೆ, ನೆತ್ತಿಯ ಮೇಲೆ ಡ್ಯಾಶ್ ಹಚ್ಚು, ಏನು ಹಚ್ಚಂತ ಹೇಳ್ತಾರೀ, ಅಲ್ಲಿ ಹೊಂದಿರುವ ಪದಗಳು ಎರಡು, ಜುಟ್ಟನು ಹಾರುವ, ಏನು ಎಸ್ ಜುಟ್ಟನು, ಏನ್ ಬಂದ್ಬಿಟ್ಟಲ್ಲಿ ಜುಟ್ಟನ್ನು ಹಚ್ಚತ್ತಿರ್ತಾಳೆ, ನೆತ್ತಿ ಮೇಲೆ ಜುಟ್ಟನ್ನು ಹಚ್ಚತ್ತಿರ್ತಾನೆ. ಇನ್ನು ಐದನೇ ಪ್ರಶ್ನೆ ಏನಿದೆ, ಮುಗಿಲಿನ ಕಡೆಗೆ, ಮುಗಿಲಿನ ಕಡೆಗೆ ಡ್ಯಾಶ್ ಬಾ, ಇಲ್ಲಿ ಯಾವ ಪದವನ್ನು ತುಂಬಬೇಕು, ಉಳಿದಿದ್ದಿರೋದು ಒಂದೇ ಪದ, ಯಾವ ಪದ, ಹಾರುವ, ಯಾವ ಪದ, ಹಾರುವ ಪದವನ್ನು ಏನು ಮಾಡಬೇಕು, ತುಂಬಬೇಕಾಗಿತ್ತು, ಅಷ್ಟು ಪದಗಳಾದವು ಇಲ್ಲಿ ಇರ್ತಕ್ಕಂಥ ಎಲ್ಲ ಪದಗಳಾದವು, ಹಚ್ಚು ಇಲ್ಲಿ ಬಂತು, ಪೇಟೆಗೆ ಪೇಟೆಗೆ, ಹಾಡಲು ಹಾಡಲು, ಹಾರುವ ಹಾರುವ, ಚುಟ್ಟನು ಚುಟ್ಟು ಸರಿನಾ? ಇನ್ ನೆಕ್ಸ್ಟ್ ಏನು ಅಂತಂದ್ರೆ, ಕೆಲವು ಪ್ರಾಸ ಪದಗಳನ್ನ ಕೊಟ್ಟಾರ, ಪ್ರಾಸ ಪದಗಳಂದ್ರೆ ನೋಡಿ, ಒಂದು ಉಚ್ಚಾರ ಮಾಡಿದಂಗ ಇನ್ನೊಂದು ಉಚ್ಚಾರನ ಸೇಮ್ ಅನ್ಸುತ್ತೆ, ಅದು ಒಂದು ಒಂದು ಪ್ರಾಸ ಪದ. ಉದಾಹರಣೆಗೆ ಏನು ಕೊಟ್ಟಾರ, ಹಾಡಲು ಹಾರಲು, ಇದು ಒಂದು ಜೊತೆ ಪ್ರಾಸ. ಇನ್ನೊಂದು ಹೋಗಿಯಳು ಹೋಗಿಯನು, ಹೋಗಿಯಳು ಹೋಗಿಯನು, ಇದು ಒಂದು ಜೋಡಿ ಪ್ರಾಸ. ಹಚ್ಚು ಚುಚ್ಚು, ಇದು ಒಂದು ಪ್ರಾಸ. ಇನ್ನೊಂದು ಅಲ್ಲಿಂದಿತ್ತ ಇಲ್ಲಿಂದತ್ತ, ಇದು ಒಂದು ಜೋಡಿ ಪ್ರಾಸ ಹೌದಾ? ಇಲ್ಲಿ ಪುಸ್ತಕದೊಳಗೆ ಮತ್ತೆ ಇನ್ನೂ ಪದದಲ್ಲಿ ಲಾಸ್ಟ್ ಒಂದು ಕೊಟ್ಟಿರ್ತಾರ, ಏನು ಕೊಟ್ಟಾರ, ಉದಾಹರಣೆಗೆ ಕೂಡಿ ಆಡಿ, ಇದು ಒಂದು ಪ್ರಾಸ ಪದ ಗೊತ್ತಾಯ್ತಾ? ಸರಿ, ಇಷ್ಟು ಪ್ರಶ್ನೋತ್ತರಗಳನ್ನ ಈ ಪದ್ಯ ಭಾಗದಲ್ಲಿ ನಾವು ಬಿಡಿಸಿದ್ದೀವಿ ಸರಿನಾ? ಸರಿ, ನೀವು ನಾಳೆ ದಿನ ಏನ್ ಮಾಡ್ಬೇಕು ಮರ್ಕ ಸರಿನಾ? ಗೊತ್ತಾ, ಇಷ್ಟು ಪ್ರಶ್ನೋತ್ತರಗಳನ್ನ ಬುಕ್ಕಲ್ಲಿ ಬಿಡಿಸ್ಬೇಕು, ಬುಕ್ಕದಲ್ಲಿ ಬಿಡಿಸಿ ಆಮೇಲೆ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಒಂದ್ಸಲ ಪ್ರಶ್ನೋತ್ತರಗಳನ್ನ ಓದ್ಬೇಕು, ಪದ್ಯವನ್ನ ಬಯಟ್ ಹಾಕ್ಬೇಕು, ಬಯಟ್ ಹಾಕ್ಲಿಕ್ಕಂದ್ರು ರಾಗಬದ್ಧವಾಗಿ ಹಾಡೋಕೆ ಕಲಿಬೇಕು ಸರಿನಾ?
ಸರಿನಾ, ನಾವು ಒಂದ್ಸಲ ಹಾಡ್ಸಿದ್ದೆ ನಿಮಗೆ ಆ ರೀತಿ ಹಾಡ್ಬೇಕು ಸರಿನಾ. ಮತ್ತೆ ಏನ್ ಮಾಡ್ಬೇಕು, ಎರಡು ಅಕ್ಷರದ ಪದಗಳನ್ನ ಹತ್ತು ಬರಿಬೇಕು. ಸರಳ ಪದಗಳು ಏನು, ಉದಾಹರಣೆಗೆ ಆಟ, ಆಟ ಏನು ಸರಳ ಪದ, ಎರಡು ಅಕ್ಷರವಿದೆ ಹೌದಾ. ಊಟ ಇದು ಎರಡು ಅಕ್ಷರವಿದೆ, ಆಟ ಊಟ ಇದು ಒಂದು ಪ್ರಾಸ್ತ ಪದ ಇದ್ದೀವಿ ನೋಡ್ರಿ ಹೌದಿಲ್ಲ. ಇವು ಸರಳ ಪದಗಳು, ಇಂಥವು ಎಷ್ಟು ಬರಿಬೇಕು ಅಂತಂದ್ರ ಹತ್ತು ಪದಗಳನ್ನ ನೀವು ಬರಿಬೇಕು ಸರಿನಾ. ಓಕೆ, ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ, ಮುಂದಿನ ಪದ್ಯ ಭಾಗವನ್ನ ನೋಡೋಣ. ಓಕೆ, ಬಾಯ್.